ಸರ್ ರೂಮ್ ಉಂಟಾ? ಎಷ್ಟು ಪ್ರೈಸು ಒಬ್ಬರು ಎಷ್ಟು ಸರ್? 600. ಮತ್ತು ವೈಫೈ ಕನೆಕ್ಷನ್ ಉಂಟಾ? ಆಗಲಿ, ವಾಪಸ್ ಹೋಗ್ಬೇಕಾದ್ರೆ ರಿಟರ್ನ್ ಕೊಡ್ತೀರಲ್ಲ? ಮಳೆ ಒಟ್ಟಿನಲ್ಲಿ ನಿಲ್ಲಲ್ಲ, ಹೋಯ್ತಾ ಇರೋದೇ ಸುಮ್ಮನೆ. ಸರಿ ಬ್ರೋ, ಬರಲ್ಲ. ನವೀನ್ ಅಲ್ಲ? ಪ್ರಸನ್ನ. ಸರಿ, ಹ್ಞೂ, ಥ್ಯಾಂಕ್ ಯು, ಬಾಯ್. ಓಕೆ, ಹುಡುಗ ಬಂದು ಕರೆದ. ಹುಡುಗ ಏನಕ್ಕೆ ಬ್ರೋ? ಇಲ್ಲ, ಹೊರಡ್ತೆ. ಇಲ್ಲ ಇಲ್ಲ, ಹೊರಡ್ತೀನಿ. ಮತ್ತೀಗ ಧರ್ಮಸ್ಥಳ ಬೇರೆ ಹೋಗ್ಬೇಕು, ಮಳೆ ಜಾಸ್ತಿ ಆಯಿತು. ಇಲ್ಲ ಇಲ್ಲ, ಬೇಡ, ಈಗ ಜಸ್ಟ್ ಅಲ್ಲಿ ಕುಡ್ಕೊಂಬಂದೆ. ಹ್ಞೂ, ಬರಲಾ? ಹಾಂ, ಓಕೆ, ಥ್ಯಾಂಕ್ ಯು, ಹ್ಞೂ, ಬಾಯ್ ಬಾಯ್. ಓಕೆ, ಸೊ ಸೌತ್ ತಡ್ಕ ಗಣಪತಿ ದೇವಸ್ಥಾನದ್ದು ಒಂದು ನೋಟ ಹಾಗೇ ನೋಡಿ ಆಯಿತು. ಸೊ ಈಗ ನಮ್ಮ ಜರ್ನಿ ಧರ್ಮಸ್ಥಳದ ಕಡೆಗೆ. ಸೊ ಈಗ ಸಿಕ್ಕಿದ್ರಲ್ಲ ಅವರು, ವಿರಾಜ್ಪೇಟೆ ಅವರಂತೆ, ಆ ಅಂಗಡಿ ಅವ್ರದ್ದೇ, ಅವರೇ ಮೇಂಟೈನ್ ಮಾಡ್ತಾರದು. ಅದಕ್ಕೆ ಬನ್ನಿ ಬ್ರೋ, ಟೀ ಕುಡಿಯೋಣ ಅಂತಂದರು. ಬಟ್ ನಾನು ಟೀ ಕಾಫಿ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಬಂದ್ಬಿಟ್ಟಿದ್ದೀನಿ ಮೊದಲೇ. ನಂದು ಏಮಿದ್ದಿದ್ದು ದೇವಸ್ಥಾನ ನೋಡ್ಕೊಂಡು ಹೋಗಬೇಕು ಅಂತಷ್ಟೇ. ಮತ್ತೊಮ್ಮೆ ಲೇಟ್ ಆಗುತ್ತೆ, ಆಮೇಲೆ ಈಗ ಮತ್ತೆ ಹೋಗಿ ಕೂತ್ಕೊಂಡು ಎಡಿಟಿಂಗ್ ಶುರು ಮಾಡಬೇಕಲ್ಲ, ಹಂಗಾಗಿ ಬೇಡ, ಹೋಗ್ಬಿಡೋಣ ಅಂದ್ಬಿಟ್ಟು ವಾಪಸ್ ಹೊಡಿತಾ ಇದ್ದೀನಿ. ಬೇಗ ಮಳೆ ಸರಿಯಾಗೆ ಹೊಡಿತೈತೆ, ನೆನ್ಪಿಂದ ಹೋಗ್ಬಿಡ್ತೀನ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದನಿ ಮಳೆ ಇಲ್ಲ ಇಲ್ಲಿ, ಅಲ್ಲಿ ನೋಡಿದ್ರೆ ಆ ಲೆವೆಲಿಗೆ ಮಳೆ. ಓಕೆ, ಸೊ ಮೇಯ್ನ್ ಹೈವೇಗೆ ಬಂದಾಯಿತು. ಇಲ್ಲಿಂದ ಮತ್ತೆ ಲೆಫ್ಟ್, ಲೆಫ್ಟ್ ತಗೊಂಡ್ರೆ ಧರ್ಮಸ್ಥಳ. ಪಾರ್ಸಿ ಕಲ್ಲು ಸೇತುವೆ ಧರ್ಮಸ್ಥಳಕ್ಕೆ ಇನ್ನು 12 ಕಿಲೋಮೀಟ್ರ್ ಇದೆ. ಸೊ ಈಗ ನಾವು ಪಾರ್ಸಿ ಕಲ್ಲು ಸೇತುವೆನ ದಾಟ್ತಾ ಇದ್ದೀವಿ. ಏನು ಚೆನ್ನಾಗಿದೆ ಇಲ್ಲಿ, ಅಟ್ಲೀಸ್ಟ್ ಪರವಾಗಿಲ್ಲ, ನೀರು ಪ್ಯೂರಾಗಿ ವೈಟಾಗಿ ಹರಿತಾ ಇದೆ. ಸಿ ಸಿ ಕ್ಯಾಮ್ರಾ ಇದೆಯಂತೆ ಇಲ್ಲಿ, ಏನಕ್ಕಿರ್ಬೋದು? ಮೇ ಬಿ ತೋಟದವ್ರದ್ದು ಇರಬೇಕು, ಆ ಕಡೆ ಈ ಕಡೆ ಜನ ಜಂಪ್ ಆಗ್ಬಿಡ್ತಾರೆ ಫೋಟೋ ತೆಗೆಸ್ಕೊಳಕ್ಕೆ ಅಂತ ಅಲ್ವಾ, ಅದಕ್ಕೆ ಹೊಲಸು ಮಾಡಬೇಡಿ ಅಂತ ಹಾಕಿದಾರಲ್ಲ. ಇವಾಗ ಎಕ್ಸಾಕ್ಟಾಗಿ 4 ಗಂಟೆ ಆಗಿದೆ. ಒಂದು ಟಾಸ್ಕ್ ಏನು ಅಂತಂದರೆ, ಸುತ್ತಾಡ್ಬಿಡ್ಬೋದು ಎಲ್ಲ ಚಂದ, ಆದರೆ ಸಂಜೆ ಆಗ್ತಿದ್ದಂಗೆ ರೂಮ್ ಹುಡ್ಕೋದೊಂದು ಟಾಸ್ಕ್ ಇದೆಯಲ್ಲ, ಅದರಂಥ ಕಷ್ಟ ಇನ್ನೊಂದಿಲ್ಲ ನಿಜವಾಗ್ಲೂ. ನಾನು ಈಗ ಕೂತ್ಕೊಂಡು ಮೇಕ್ ಮೈ ಟ್ರಿಪ್ಪು, ಗೋಬಿ ಬೋ, ಅದು ಇದು ಆನ್ಲೈನಲ್ಲಿ ಎಲ್ಲ ಸರ್ಚ್ ಮಾಡಿದೆ. ಯಾವ ರೂಮ್ ನೋಡಿದ್ರು 1000 ರೂಪಾಯಿ ಮೇಲೇ ಇದೆ, ಇದ್ದರೂ ಎಲ್ಲೂ ವೈಫೈ ಇಲ್ಲ. ನಮ್ಮದೇನು ಅಂತಂದರೆ ಅದೊಂದು ಪ್ರಾಬ್ಲಮ್ಮು, ಈಗ ಬಂದಿರೋ ಬ್ಲಾಗ್ಸ್ ಎಲ್ಲ ಎಡಿಟ್ ಮಾಡ್ತೀನ, ಅದು ಅಪ್ಲೋಡ್ ಮಾಡೋಕ್ಕೆ ವೈಫೈ ಸಿಗಲ್ಲ ಅನ್ನೋದಾದರೆ ತುಂಬಾ ರಿಸ್ಕ್ ಆಗಿಬಿಡುತ್ತೆ. ಸೊ ವೈಫೈಯೂ ಸಿಗಬೇಕು, ರೂಮು ಕಡಿಮೆಗೂ ಸಿಗಬೇಕು, ಚೆನ್ನಾಗೂ ಇರಬೇಕು, ದೇವಸ್ಥಾನಕ್ಕೆ ಹತ್ರನೂ ಇರಬೇಕು, ಇವೆಲ್ಲ ಟಾಸ್ಕ್ ಇದೆ. ಆ ಟಾಸ್ಕ್ಗಳನ್ನೆಲ್ಲ ಮೀರಿ ಹಂಗೂ ಹೆಂಗೂ ಹುಡುಕ್ತೀನಿ ನೋಡಿ, ಅದು ನಿಜವಾಗ್ಲೂ ಸಾಧನೆ. ಇನ್ನೊಂದೇನು ಅಂತಂದರೆ, ನಾನು ಯಾವುದೇ ರೀತಿ ಫಸ್ಟೇ ಪ್ರೀ ಬುಕ್ ಮಾಡ್ಕೊಂಡು ಬರೋಲ್ಲ. ಯಾಕೆ ಅಂತಂದರೆ ನನಗೆ ಗೊತ್ತಿರಲ್ಲ ನಾನು ಎಲ್ಲಿ ಆಲ್ಟ್ ಆಗ್ತೀನಿ ಅಂತ. ಈಗ ಹೆಂಗೆ ಅಂತಂದರೆ, ಹೋಗ್ತಾ ಹೋಗ್ತಾ ಸಾಕು ಜರ್ನಿ ಇಲ್ಲೇ ಸಾಕು ಅನ್ನೋದಾದ್ರೆ ಎಲ್ಲಿ ಉಳ್ಕೋಬೇಕು ಅಂತ ಅನಿಸುತ್ತೋ ಅಲ್ಲೇ ಉಳ್ಕೊಳ್ಳೋಕೆ ಟ್ರೈ ಮಾಡ್ಬಿಡ್ತೀನಿ. ಸೊ ಇದು ನಂದು ಆ್ಯಕ್ಚುಲ್ ಆಗಿರೋ ಒಂದು ರೂಟೀನ್. ಸೊ ಆಲ್ಮೋಸ್ಟ್ ಸಕ್ಸಸ್ ಆಗ್ಬಿಡ್ತೀನಿ, ಒಳ್ಳೆ ಕಡೆ ಹುಡುಕ್ಬಿಡ್ತೀನಿ. ಯಾಕೆಂತಂದರೆ ಇಷ್ಟು ದಿನ ಓಡಾಡಿ ಓಡಾಡಿ ಅನುಭವ ಆಗಿದೆಯಲ್ಲ ನನಗೆ ಗೊತ್ತಾಗ್ಬಿಡುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಬಾರ್ಗೇನಿಂಗ್ ಕಲ್ತಿದ್ದೀನಿ ನಾನು, ಚಿಕ್ಕ ವಯಸ್ಸಿಂದನೂ ಬಾರ್ಗೇನಿಂಗ್ ಇದೆ. ಅವ್ರು ಹೇಳಿದಷ್ಟೇ ನಾನು ಕೊಡಲ್ಲ, ಸ್ವಲ್ಪ ಬಾರ್ಗೇನ್ ಮಾಡಿ ಹಂಗೂ ಹಿಂಗೂ ನನಗೆ ನನ್ನ ರೀಸನಬಲ್ ರೇಟ್ಗೆ ಓಕೆ ಕೊಡ್ಬೋದು ಅನ್ನೋ ಲೆವೆಲ್ಗೆ ಒಂದು 700-800 ರೂಪಾಯಿಗಾದರೂ ತಂದೆ ತರ್ತೀನಿ. ಇನ್ನು ನಾರ್ತ್ಗೆ ಹೋದರೆ ಇನ್ನೂ ಕಡಿಮೆಗೆ ಮಾಡಿಸ್ಬೋದು, ಯಾಕಂದರೆ ಅಲ್ಲೆಲ್ಲ ಸ್ವಲ್ಪ ರೂಮ್ ರೇಟ್ಗಳೆಲ್ಲ ಕೆಲವೊಂದು ಕಡೆ ಸಾಧಸಸ್ತನೇ ಸಿಗ್ತವೆ, ಬಟ್ ಅದನ್ನು ಹುಡುಕೋದೇ ಇರೋದು. ಬಟ್ ಇಲ್ಲಿ ನಮ್ಮಲ್ಲಿ ಒಂದು ಸ್ವಲ್ಪ ರೂಮ್ ರೇಟ್ಗಳು ಆ ಥರ ನಿಮ್ಗೆ ಸಾಧಸಸ್ತ ಸಿಗಲ್ಲ, ಸ್ವಲ್ಪ ಹೈಯರೇ ಇರುತ್ತೆ. ಒಂದು ಮಿನಿಮಮ್ ಅಂತಂದರೆ 800 ರೂಪಾಯಿ ಅಂತೂ ಇದ್ದೇ ಇರುತ್ತೆ. ನಮ್ಮ ಈ ಥರ ಹೋಟ್ಲಿಗೆಲ್ಲ ಹೋಗೋಕ್ಕೆ ಇನ್ನೂ ಟೈಮ್ ಇದೆ, ನಾವು ಈಗಲೇ ಈ ಥರ ಹೋಟ್ಲಿಗೆಲ್ಲ ಹೋಗೋಕ್ಕೆ ಆಗಲ್ಲ. ಸದ್ಯಕ್ಕೆ ಬಡವಾನಿ ಮಡ್ದಂಗಿರುವಂಥ ಸುಮಾರಾಗಿರೋ ಕಡೆ ಹುಡ್ಕೋಣ. ನಮಗೇನು ಒಂದು ನೈಟ್ ಉಳಿದು ಹೋಗೋರಿಗೆ ಯಾತಕ್ಕೆ ಸುಮ್ಮನೆ ಅಷ್ಟು ದುಡ್ಡು ಅಲ್ವಾ? ಇದೊಂದು ಕಡೆ ನೋಡಿ, ಸಖತ್ತಾಗಿದೆ, ಏನೋ ಕನ್ಸ್ಟ್ರಕ್ಷನ್ ಬೇರೆ ಮಾಡ್ತಾಯಿದ್ದಾರೆ. ಸ್ವಚ್ಛ ಭಾರತ ಸ್ವಚ್ಛ ಧರ್ಮಸ್ಥಳ, ಇನ್ನು ಧರ್ಮಸ್ಥಳಕ್ಕೆ 4 ಕಿಲೋಮೀಟ್ರ್ ಇದೆ, 4 ಕಿಲೋಮೀಟ್ರ್ ರೇಂಜಲ್ಲೇ ಮಾಡಿಬಿಡ್ಬೇಕು. ನಾನು ಹೋದ ಸಲ ಪಲ್ಸರ್ ರೈಡ್ ಬಂದಿದ್ದೆ ನೋಡಿ ಧರ್ಮಸ್ಥಳಕ್ಕೆ, ಆವಾಗ ಇಲ್ಲೊಂದು ಕಡೆ ಹುಡುಕಿದ್ದೆ, ಕಡಿಮೆಗೇ ಸಿಕ್ಕಿತ್ತು. ನೋಡೋಣ ಬನ್ನಿ, ಅದೇ ಇತ್ತು ಅಂತಂದರೆ ಅದನ್ನೇ ಮಾಡ್ಕೊಂಬಿಡೋಣ. ಆಮೇಲೆ ನಾಳೆ ಬೇರೆ ಶನಿವಾರ ಅಲ್ವಾ, ನಾಳೆದೆಲ್ಲ ಬುಕ್ ಆಗಿರ್ತವೆ ನಾಳೆ ನಾಡಿದ್ಗೆಲ್ಲ. ಅದೊಂದು ಸ್ವಲ್ಪ ಕಷ್ಟ ಟಾಸ್ಕ್ ಆಗ್ಬೋದೇನೋ.
ಸರ್ ರೂಮ್ ಉಂಟಾ? ಎಷ್ಟು ಪ್ರೈಸು? ಒಬ್ಬರು ಎಷ್ಟು ಸರ್? ಮತ್ತು ವೈಫೈ ಕನೆಕ್ಷನ್ ಉಂಟಾ? ಇಲ್ಲ ಅಲ್ಲ. ಓಕೆ 600 ಸಿಂಗಲ್ಗೆ. ಯಾವ ಫ್ಲೋರ್ ಸರ್? ಓಕೆ. ಇದು ಮತ್ತೆ ನನ್ಗೆ ಆಗಲಿ, ವಾಪಸ್ ಹೋಗ್ಬೇಕಾದ್ರೆ ರಿಟರ್ನ್ ಕೊಡ್ತೀರಲ್ಲ? ಆಗ್ಬೋದು. ಇದು ಗಾಡಿ ಪಾರ್ಕಿಂಗ್ ಯಾವ ಕಡೆ? ಅಲ್ಲೇನಾ? ಸರಿ, ಒಂದು ರೂಮು ಸರ್ ತಗೊಳ್ಳಿ. ಬೇಕು ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಬೋದಾ ನಾಳೆಗೆ? ಓಕೆ ಓಕೆ. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ನಾವು ಮಾಡಿರೋ ರೂಮು. ಸೊ ಏನು ಅಂತಂದರೆ, ಇದರಲ್ಲಿ ನಾವು ನೋಡಿ ಈ ಥರ ಫಸ್ಟ್ ರೂಮ್ ತೋರಿಸ್ಬಿಡ್ತೀನಿ ನೋಡಿ. ಧರ್ಮಸ್ಥಳದ್ದು ರೂಮ್ ಇದು. ಸೊ ಡಬಲ್ ಬೆಡ್ ಇರುತ್ತೆ, ಇವನ್ ಚಾಪೇನೂ ಇರುತ್ತೆ, ಇಬ್ಬರೇನಾದ್ರು ಮಲ್ಕೊಂಡ್ರು ಮಲ್ಕೊಬೋದು, ತೊಂದರೆ ಏನಿಲ್ಲ. ಸೊ ಇದಕ್ಕೆ ನೀವು 4 ಉಳ್ಕೊಂಡ್ರೂ 600 ಆಯಿತಾ? ಸೊ ಇದು ಹಿಂಗಿದೆ. ಮತ್ತು ಟಾಯ್ಲೆಟ್ ಫೆಸಿಲಿಟೀಸ್ ತೋರಿಸೋದಾದ್ರೆ ನೋಡಿ, ಅದು ಅಷ್ಟೇ, ತುಂಬ ಕ್ಲೀನಾಗೇ ಇದೆ, ತೊಂದರೆ ಏನಿಲ್ಲ. ನಾನು ಇವನ್ ಹೋದ್ಸಲ ಬಂದಾಗ 800-900 ಕೊಟ್ಬಿಟ್ಟು ಎಲ್ಲ ಹೊರಗಡೆ ಈ ಲಾಡ್ಜ್ಗಳಿರ್ತಾವಲ್ಲ ಅಲ್ಲೆಲ್ಲ ಉಳಿದಿದ್ದೆ. ಇವನ್ ನಾನು ಬರಬೇಕಾದ್ರೂ ಒಂದು ಹೋಟ್ಲಿಗೆ ಫೋನ್ ಮಾಡಿ ಕೇಳಿದೆ, ಮಿನಿಮಮ್ 1,000 ಒಬ್ಬರಿಗೆ ಆಗೋದಾದರೆ ಬನ್ನಿ, ಇಲ್ಲಾಂದರೆ ಬೇಡ ಅಂತಂದರು. ಸರಿ ಮೇಡಮ್ ಆಯಿತು ಬೇಡ ಅಂತಂದ್ಬಿಟ್ಟು ನಾನು ಇದೇ ಫಸ್ಟ್ ಈ ಕಡೆಗೆ ಬಂದಿದ್ದು ಅಂದರೆ ಧರ್ಮಸ್ಥಳ ರೂಮ್ಗಳಿಗೆ. ತುಂಬ ಜನ ನಮ್ಮ ಕೆ ಕಮೆಂಟ್ ಮಾಡಿ ಹೇಳ್ತಾ ಇದ್ರು ಧರ್ಮಸ್ಥಳ ಹೋದಾಗ ಧರ್ಮಸ್ಥಳದ ರೂಮ್ಗಳಿಗೆ ಹೋಗಿ ಚೆನ್ನಾಗಿದೆ ಅಂತ. ಬಟ್ ಇಷ್ಟು ಚೆನ್ನಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ, ನನಗೇ ಗೊತ್ತಿರಲಿಲ್ಲ ಅಂತಂತಂದರೆ ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ವೀಡಿಯೋ ನೋಡ್ತಿರೋರಲ್ಲಿ ಕೆಲವೊಬ್ರಿಗೆ ಮಾತ್ರ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ, ಬಟ್ ಕೆಲವೊಬ್ರಿಗೆ ಇರಲ್ಲ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ನೀವು ಧರ್ಮಸ್ಥಳ ಬಂತು ಅಂತಂದರೆ, ಈ ಸಹಿ ಆದ್ರಿ ರಜತಾದ್ರಿ ಅಂತಂದ್ಬಿಟ್ಟು ಧರ್ಮಸ್ಥಳದ್ದೇ ರೂಮ್ಗಳಿದಾವಲ್ಲ ಅಲ್ಲೇ ಬಂದು ವಿಚಾರಿಸಿ ಉಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕೆಂತಂದರೆ ಕಡಿಮೆ ದುಡ್ಡಲ್ಲಿ ಇಡೀ ಫ್ಯಾಮಿಲಿನೇ ಉಳ್ಕೊಬೋದು. ನಮಗೇನಿಸುತ್ತೆ ದೂರದಿಂದ ನೋಡಿದಾಗ, ಓ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಇಲ್ಲೆಲ್ಲ 3,000-4,000 ರೂಪಾಯಿ ಇರ್ಬೋದೇನೋ, ಬೇಡ ಕಣಪ್ಪ ಇಲ್ಲಿಗೆ ಹೋಗೋದು ಬೇಡ ಅಂತಂದ್ಬಿಟ್ಟು ಮತ್ತು ಅಷ್ಟೇ ದುಡ್ಡಿಗೆ ಬೇರೆ ಕಡೆ ಹೊರಗಡೆ ಅಕಮಡೇಷನ್ನ ಮಾಡ್ಕೊಂತೀವಲ್ವ. ಸೊ ಅದು ಅದು ಮಿಡಲ್ ಕ್ಲಾಸ್ ಫ್ಯಾಮಿಲಿದು ಪ್ರಾಬ್ಲಮ್ಗಳು ಅವೆಲ್ಲ. ಸೊ ಹಂಗಾಗಿ ಹೆದರ್ಕೊಂಬಿಡಿ, ನೆಕ್ಸ್ಟ್ ಸಲ ಬನ್ನಿ. ಈ ಥರ 600 ಮತ್ತು 1,500 ಮತ್ತು 2,000 ಈ ಥರ ಎಷ್ಟು ಜನ ಬರ್ತೀವೋ ಅದ್ರ ಮೇಲೆ ರೂಮ್ಸ್ಗಳೆಲ್ಲ ಅವೈಲೇಬಲ್ ಇರುತ್ತೆ. ಆನ್ಲೈನಲ್ಲಿ ಬುಕ್ ಮಾಡೋದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಗೊತ್ತಿಲ್ಲ, ಬಟ್ ನೀವು ಡೈರೆಕ್ಟಾಗಿ ಇಲ್ಲಿ ಬಂತು ಅಂತಂದ್ರು ಇಲ್ಲಿ ವಿಚಾರಿಸ್ಕೊಬೋದು ಆಯಿತಾ? ಇಷ್ಟು ಹೇಳ್ತಾ ಇವತ್ತು ನಾನು ಈ ಬ್ಲಾಗ್ ಏನು ಎಡಿಟ್ ಮಾಡ್ತಾ ಇದ್ದೀನೋ ಅದನ್ನೆಲ್ಲ ಮುಗಿಸ್ಬಿಟ್ಟು ನಾಳೆ ನಮ್ಮ ಧರ್ಮಸ್ಥಳದ ಕೆ ಬರ್ತೀನಿ ಅಂತ ಹೇಳಿದರೆ, ಅವರೇನಾದ್ರು ಬಂತು ಅಂತಂತಂದರೆ ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಲೋಕಲ್ ಪ್ಲೇಸ್ಗಳು ಯಾವ್ಯಾವ್ದು ನೋಡ್ಕೊಬೋದು ಅದೆಲ್ಲ ನೋಡ್ಕೊಂಡು ಇಲ್ಲಿಂದ ನನ್ನ ಪಯಣನ ಮತ್ತೊಂದು ಊರ ಕಡೆಗೆ ಮುಂದುವರೆಸ್ತೀನಿ ಆಯಿತಾ? ಇಷ್ಟು ಹೇಳ್ತಾ ಧರ್ಮಸ್ಥಳದಿಂದ ನಾನು ನಿಮ್ಮ ಕಿತ್ತಡಿ ಕಿರಣ್, ಜೈ ಹಿಂದ್ ಜೈ ಕರ್ನಾಟಕ ಮಾತೆ.